ವಿಶ್ವವೇ ಉಂಟಾಗುವುದಿಲ್ಲವೋ ಅಲ್ಲಿಯವರೆಗೂ ಸಮಾಜದಲ್ಲಿ ಧರ್ಮವು ಅಪೂರ್ಣವಾಗಿರುತ್ತದೆ. ನೀವು ಕೇವಲ ನಿಮ್ಮ ಪರಿವಾರದ ಬಗ್ಗೆ ಮಾತ್ರ ಯೋಚನೆ ಮಾಡಿದಿರಿ, ಜಗತ್ತಿನ ಕಲ್ಯಾಣದ ಬಗ್ಗೆ ಯೋಚನೆಯನ್ನೇ ಮಾಡಲಿಲ್ಲ ನೀವು. ಆದ್ದರಿಂದ ನಿಮ್ಮ ತ್ಯಾಗವು ಸ್ವಾರ್ಥದ್ದೇ ಇನ್ನೊಂದು ರೂಪವಾಗಿದೆ. ನಾನು ನನ್ನ ತಂದೆಯ ಸುಖಕ್ಕಾಗಿ ರಾಜ್ಯವನ್ನು ತ್ಯಾಗ ಮಾಡಿದೆ, ಆ ಜೀವನ ಬ್ರಹ್ಮಚರ್ಯದ ಪ್ರತಿಜ್ಞೆ ಮಾಡಿದೆ. ಇದರಲ್ಲಿ ಯಾವುದೇ ಸ್ವಾರ್ಥವಿರಲಿಲ್ಲ ವಾಸುದೇವ. ಬ್ರಹ್ಮಚರ್ಯದ ಪ್ರತಿಜ್ಞೆ ಹಾಗೂ ರಾಜಸಿಂಹಾಸನದ ತ್ಯಾಗ ಅವಶ್ಯವಾಗಿ ಉತ್ತಮ ಕಾರ್ಯಗಳೇ. ಆದರೆ ನೀವು ಸಮಾಜದ ಪ್ರತಿ ನಿಮ್ಮ ಜವಾಬ್ದಾರಿಗಳ ತ್ಯಾಗವನ್ನೇಕೆ ಮಾಡಿದಿರಿ ಮಹಾಮಹಿಮರೇ? ಕುರು ವಂಶದಲ್ಲಿ ಪರಸ್ಪರ ಸಂಘರ್ಷವಾಗದಿರಲೆಂದು, ಹಸ್ತಿನಾಪುರದ ರಾಜಸಿಂಹಾಸನಕ್ಕಾಗಿ ಯುದ್ಧವಾಗದಿರಲೆಂದು ಹಾಗೂ ಕುರು ರಾಷ್ಟ್ರದ ಪ್ರಜೆಗಳಿಗೆ ದುಃಖವಾಗದಿರಲಿ ಎಂದು ನಾನು ಈ ಪ್ರತಿಜ್ಞೆಯನ್ನು ಮಾಡಿದೆ ವಾಸುದೇವ. ನೀವು ನಾಲ್ಕು ದಿಕ್ಕುಗಳಲ್ಲಿ ದೃಷ್ಟಿ ಹಾಯಿಸಿ ಮಹಾಮಹಿಮರೇ, ಏನು ನಡೆಯುತ್ತಿದೆ ಇಲ್ಲಿ? ನಿಮ್ಮ ಪ್ರತಿಜ್ಞೆಯು ಈ ವಿದ್ರೋಹವನ್ನು, ಈ ಯುದ್ಧವನ್ನು ತಪ್ಪಿಸಲಿಲ್ಲ ಅಲ್ಲವೇ? ಯೋಚನೆ ಮಾಡಿ ಮಹಾಮಹಿಮರೇ, ನೀವು ನಿಮ್ಮ ಪ್ರತಿಜ್ಞೆಯನ್ನೇ ಧರ್ಮವೆಂದು ತಿಳಿದಿರುವಿರಿ. ಅದು ವಾಸ್ತವವಾಗಿ ಧರ್ಮವಾದರೆ ಈ ಮಹಾಯುದ್ಧವು ಏಕಾಗುತ್ತಿತ್ತು? ವಾಸ್ತವವಾಗಿ ಧರ್ಮವೆಂದರೆ ಮೃತ ಚಿಂತನೆಯ ಹೆಸರಲ್ಲ, ಯಾವುದೇ ಪರಂಪರೆಯ ಹೆಸರೂ ಅಲ್ಲ. ಧರ್ಮವು ಜೀವನದ ಹೆಸರು ಹಾಗೂ ಜೀವನ ನಿರಂತರವಾಗಿ ಬದಲಾಗುತ್ತಿರುತ್ತದೆ. ಪರಿವರ್ತನೆಯೇ ಜೀವನದ ಸ್ವಭಾವವಾಗಿದೆ ಹಾಗೂ ಪರಿವರ್ತನೆಗಾಗಿಯೇ ಮನುಷ್ಯ ಕರ್ಮ ಮಾಡಬೇಕಾಗುತ್ತದೆ. ನೀವು ಕರ್ಮವನ್ನೇ ತ್ಯಜಿಸಿಬಿಟ್ಟಿರಿ ಮಹಾಮಹಿಮರೇ. ಆದರೆ ನಾನಂತೂ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಧರ್ಮವನ್ನೇ ಪಾಲಿಸಿದ್ದೇನೆ ವಾಸುದೇವ. ಇಲ್ಲ ಮಹಾಮಹಿಮರೇ, ಈ ಜನ್ಮದಲ್ಲಿ ಕರ್ಮದ ಬಂಧನದಲ್ಲಿ ಬಂಧಿಯಾಗಬಾರದು. ಆ ಕಾರಣದಿಂದ ನೀವು ವಾಸ್ತವವಾಗಿ ಯಾವ ಕರ್ಮವನ್ನು ಮಾಡಿಯೇ ಇಲ್ಲ. ಕರ್ಮದ ಅರ್ಥ ನಿರ್ಣಯ ತೆಗೆದುಕೊಳ್ಳುವುದು ಹಾಗೂ ನಿಮ್ಮ ನಿರ್ಣಯಗಳ ಪರಿಣಾಮಗಳನ್ನು ಸ್ವೀಕರಿಸುವುದು. ಯಾವುದಾದರೂ ನಿರ್ಣಯವನ್ನು ನೀವೆಲ್ಲಿ ತೆಗೆದುಕೊಂಡಿರುವಿರಿ ಮಹಾಮಹಿಮರೇ? ಮಹಾರಾಜ ಪಾಂಡುವಿನ ರಾಜ್ಯಾಭಿಷೇಕದ ನಿರ್ಣಯ ನಿಮ್ಮ ನಿರ್ಣಯವಾಗಿತ್ತೇ? ಒಬ್ಬ ಹುಟ್ಟುಕುರುಡ ವ್ಯಕ್ತಿ ರಾಜನಾಗಲು ಯೋಗ್ಯನಲ್ಲ. ನನ್ನ ಅಭಿಪ್ರಾಯವೇನೆಂದರೆ ಜ್ಯೇಷ್ಠ ಭ್ರಾತ ಪಾಂಡುವಿನ ರಾಜ್ಯಾಭಿಷೇಕವಾಗಬೇಕು. ಮಹಾರಾಜ ಧೃತರಾಷ್ಟ್ರ ಹಾಗೂ ಮಹಾರಾಣಿ ಗಾಂಧಾರಿಯವರ ವಿವಾಹದ ನಿರ್ಣಯ ಅಕ್ಷಯ ತೃತೀಯದ ಶುಭ ಮುಹೂರ್ತದಲ್ಲಿ. What's that smell?